ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಪೂಜೆ ಮಾಡುವಾಗ ಯಾವುದೋ ಒಂದು ನೈವೇದ್ಯ ದೇವರಿಗೆ ತಪ್ಪದೇ ಇಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಾವು ಕೂಡ ಏನಾದರೂ ಒಂದು ನೈವೇದ್ಯ ಇಟ್ಟೇ ಇಡ್ತೀವಿ. ಆದರೆ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದಷ್ಟು ಮಾತ್ರಕ್ಕೆ ಯಾವುದೇ ಪ್ರಯೋಜನ ಬರಲ್ಲ. ದೇವರಿಗೆ ನೈವೇದ್ಯ ಸಮರ್ಪಿಸುವಾಗ ಕೆಲವು ನಿಯಮಗಳನ್ನ ತಪ್ಪದೇ ಪಾಲಿಸಬೇಕಾಗುತ್ತೆ. ಆಗಲೇ ನೀವಿಟ್ಟಂತ ನೈವೇದ್ಯಕ್ಕೆ ತಕ್ಕ ಪುಣ್ಯಫಲ ದೊರಕುತ್ತೆ. ಹಾಗಾದ್ರೆ ಮನೆಯಲ್ಲಿ ಪೂಜೆ ಮಾಡುವಾಗ ದೇವರಿಗೆ ಯಾವ ನೈವೇದ್ಯ ಇಡಬೇಕು, ನೈವೇದ್ಯ ಸಮರ್ಪಿಸುವಾಗ ಯಾವ ವಿಷಯಗಳ ಮೇಲೆ ಶ್ರದ್ಧೆ ವಹಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ದೇವರಿಗೆ ಸಮರ್ಪಿಸುವ ನೈವೇದ್ಯ ತುಂಬಾ ಶುಚಿ ಶುಭ್ರತೆಯಿಂದ ತಯಾರಿಸಬೇಕು. ದೇವರಿಗೆ ನೈವೇದ್ಯ ಅನ್ನೋದು ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಬಾಳೆ ಎಲೆ ಮೇಲೆ ಮಾತ್ರನೇ ಇಡಬೇಕು. ಪ್ಲಾಸ್ಟಿಕ್, ಸ್ಟೀಲ್ ಅಥವಾ ಗಾಜಿನ ಪಾತ್ರೆಯಲ್ಲಿ ಇಡಲೇಬಾರದು. ಬಿಸಿ ಬಿಸಿಯಾದ ಪದಾರ್ಥವನ್ನ ದೇವರಿಗೆ ನೈವೇದ್ಯವಾಗಿಟ್ಟರೆ ಅದು ಮಹಾಪಾಪ ಆಗುತ್ತೆ. ಹಾಗಂತ ತಣ್ಣಗಿರುವ ಪದಾರ್ಥ ಕೂಡ ಇಡಬಾರದು. ಗೋರು ಬೆಚ್ಚಗಿನ ಪದಾರ್ಥ ಮಾತ್ರನೇ ದೇವರಿಗೆ ನೈವೇದ್ಯವಾಗಿ ಇಡಬೇಕು. ಪರಮೇಶ್ವರನಿಗೆ ಮಾತ್ರ ಎಂದೂ ಕೂಡ ಸಿಹಿ ಅಡುಗೆ ನೈವೇದ್ಯವಾಗಿ ಸಮರ್ಪಿಸಬಾರದು. ಶಿವನ ಪೂಜೆಯಲ್ಲಿ ಬಿಲ್ವಪತ್ರೆ, ಹಾಲು, ಮೊಸರು, ಜೇನು ಹಾಗೂ ತುಪ್ಪ ಇರುವಂತೆ ನೋಡಿಕೊಳ್ಳಬೇಕು. ಇನ್ನು ಕೆಲವೊಮ್ಮೆ ದೇವರಿಗೆ ನಾವಿಡುವಂತ ನೈವೇದ್ಯಕ್ಕೆ ಇರುವೆಗಳು ಮುತ್ತಿಕೊಳ್ಳುತ್ತೆ. ಆ ರೀತಿ ನೀವಿಟ್ಟ ಪ್ರಸಾದ ಇರುವೆಗಳು ತಿನ್ನುತ್ತಿವೆ ಅಂದ್ರೆ ನಿಮಗೆ ಬೇಗನೆ ಅದೃಷ್ಟ ಒಲಿಯುತ್ತಿದೆ ಅಂತ ಅರ್ಥ. ನಿಮಗಿರುವ ಆರ್ಥಿಕ ಸಮಸ್ಯೆಗಳಿಂದ ನೀವು ಬೇಗನೆ ಹೊರಬರುತ್ತೀರಿ. ಹಾಗೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಕಾಲಿಡಲಿದ್ದಾಳೆ ಎಂದು ಅರ್ಥ. ಆದ್ರೆ ಕೆಲವರು ಪ್ರಸಾದ ಇಡುವಾಗ ತೀರ್ಥ ಬಟ್ಟಲಲ್ಲಿ ನೀರಿದೆ ಅಂತ ಸಪರೇಟ್ ಆಗಿ ನೀರಿಡೋಕೆ ಹೋಗಲ್ಲ, ಅದು ತುಂಬಾ ತಪ್ಪು. ನೀವು ಪ್ರಸಾದ ಇಟ್ಟಾಗ ತಪ್ಪದೆ ಜೊತೆಗೆ ಒಂದು ಲೋಟದಲ್ಲಿ ನೀರು ಇಡಲೇಬೇಕು. ಹಾಗೆ ತೀರ್ಥ ಕೂಡ ತಪ್ಪದೇ ಇಡಬೇಕು, ಇಲ್ಲದಿದ್ದರೆ ನಿಮ್ಮ ಪೂಜೆ ಅಸಂಪೂರ್ಣವಾಗಿ ಉಳಿದೋಗುತ್ತೆ. ಪ್ರತಿದಿನ ಪೂಜೆ ಮಾಡೋರು ದೇವರ ಮುಂದೆ ಒಂದು ಚಿಕ್ಕ ಬೆಲ್ಲದ ತುಂಡಿಟ್ಟರೂ ಕೂಡ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ. ಸಕ್ಕರೆ ನೈವೇದ್ಯವಾಗಿಟ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ನರದೃಷ್ಟಿ ತಗಲದೇ ಇರುತ್ತೆ. ಕಲ್ಲು ಸಕ್ಕರೆ ನೈವೇದ್ಯವಾಗಿಟ್ರೆ ಮನೆಯವರೆಲ್ಲರಿಗೂ ಒಳ್ಳೆ ಆರೋಗ್ಯ ಲಭಿಸುತ್ತೆ. ಲಕ್ಷ್ಮೀ ದೇವಿಗೆ ಹಾಲನ್ನ ಹಾಗೂ ಸಿಹಿ ಪದಾರ್ಥಗಳು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಹಣದ ಸಮಸ್ಯೆ ಇರೋರು ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಕೆಂಪು ಗುಲಾಬಿ ಹೂಗಳಿಂದ ಪೂಜಿಸಿ ಹಾಲನ್ನ ಅಥವಾ ಅಕ್ಕಿಯಿಂದ ತಯಾರಿಸಿದ ಸಿಹಿ ಪದಾರ್ಥ ನೈವೇದ್ಯವಾಗಿ ಸಮರ್ಪಿಸಬೇಕು. ಆಗ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತೆ. ಶುಕ್ರವಾರ ಬೆಳಗಿನ ಜಾವವೇ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ಸ್ವಲ್ಪ ಹಾಲಾಕಿದರೆ ಅಧಿಕ ಮೊತ್ತದಲ್ಲಿ ಹಣ ನಿಮ್ಮ ಕೈ ಸೇರುತ್ತೆ. ಶಿವನಿಗೆ ಬಾಳೆಹಣ್ಣು ನೈವೇದ್ಯವಾಗಿ ಸಮರ್ಪಿಸಿ ಬಿಲ್ವಪತ್ರೆಯಿಂದ ಅಭಿಷೇಕ ಮಾಡಿದರೆ ಶಿವಾನುಗ್ರಹ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ದೇವರಿಗೆ ಮಾವಿನ ಹಣ್ಣು ನೈವೇದ್ಯವಾಗಿಟ್ಟರೆ ಬೇಗನೆ ಸ್ವಂತ ಮನೆ ಕನಸು ನನಸಾಗುತ್ತೆ. ಹಾಗೆ ನಿಮ್ಮ ಆಸ್ತಿ ಪಾಸ್ತಿ ಕೂಡ ದುಪ್ಪಟ್ಟಾಗುತ್ತೆ. ಮಂಗಳವಾರ ಹನುಮಂತನ ಫೋಟೋ ಮುಂದೆ 21 ವೀಳ್ಯದಳೆ ಇಟ್ಟು ಪೂಜೆ ಮಾಡಿದ್ರೆ ನೀವು ಬೇಡಿದ ಎಲ್ಲಾ ಕೋರಿಕೆಗಳು ಈಡೇರುತ್ತೆ. ವಿನಾಯಕನಿಗೆ ಕಡುಬು ನೈವೇದ್ಯವಾಗಿಟ್ರೆ ಜೀವನದಲ್ಲಿ ನಿಮಗಿರೋ ಕಷ್ಟಗಳೆಲ್ಲ ಹೊರಟೋಗುತ್ತೆ. ಸಾಯಿಬಾಬಾಗೆ ಮಿಠಾಯಿ ನೈವೇದ್ಯವಾಗಿಟ್ರೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಬೇಗನೆ ಪೂರ್ಣಗೊಳ್ಳುತ್ತೆ. ವ್ಯಾಪಾರಸ್ಥರು ಲಕ್ಷ್ಮೀ ದೇವಿಗೆ ಶುಕ್ರವಾರ ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಪಡೆಯುತ್ತಾರೆ. ಶನಿವಾರ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ತುಳಸಿ ಮಾಲೆ ಹಾಕಿ ಪೂಜಿಸಿದರೆ ನೀವು ಊಹಿಸಲಾರದಷ್ಟು ಐಶ್ವರ್ಯ ನಿಮ್ಮದಾಗುತ್ತೆ. ಬಾಳೆಹಣ್ಣು ದೇವರಿಗೆ ನೈವೇದ್ಯವಾಗಿಟ್ಟರೆ ನಿಂತು ಹೋದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತೆ. ಸಾಲದ ಸಮಸ್ಯೆ ಕೂಡ ಅತೀ ಶೀಘ್ರದಲ್ಲೇ ಬಗೆಹರಿಯುತ್ತೆ. ತೆಂಗಿನಕಾಯಿ ದೇವರ ಮುಂದೆ ಹೊಡೆದರೆ ಹಣದ ಸಮಸ್ಯೆ ಬರುವುದಿಲ್ಲ. ಪುಳಿಯೋಗರೆ ಅಥವಾ ಹುಳಿಯನ್ನ ದೇವರಿಗೆ ನೈವೇದ್ಯವಾಗಿಟ್ರೆ ಮನೆ ಯಜಮಾನನ ಸಂಪತ್ತು ಅಭಿವೃದ್ಧಿಯಾಗುತ್ತೆ. ರವೆ ಲಡ್ಡು ನೈವೇದ್ಯವಾಗಿಟ್ರೆ ಸಾಲಬಾಧೆ ತೀರಿ ಹೋಗುತ್ತೆ.
ಸೇಬು ನೈವೇದ್ಯವಾಗಿಟ್ರೆ ಮನೆಯಲ್ಲಿರೋ ದರಿದ್ರ ಹೋಗಿ ಧನ ಪ್ರವಾಹ ಹೆಚ್ಚಾಗುತ್ತೆ. ಕಿತ್ತಾಳೆ ಹಣ್ಣು ನೈವೇದ್ಯವಾಗಿಟ್ರೆ ತುಂಬಾ ದಿನದಿಂದ ಬಾಕಿ ಉಳಿದಿರೋ ಕೆಲಸಗಳು ಬೇಗನೆ ಮುಗಿಯುತ್ತೆ. ತೀರಾ ಬಡತನದಿಂದ ಬಳಲುತ್ತಿರೋರು ಶುಕ್ರವಾರ ಲಕ್ಷ್ಮೀದೇವಿ ಫೋಟೋ ಮುಂದೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ನೀವು ಹಣ ಇಡುವ ಕಡೆ ಆ ತೆಂಗಿನಕಾಯಿಯನ್ನ ಇಡಬೇಕು. ವಾರಕ್ಕೊಮ್ಮೆ ಆ ತೆಂಗಿನಕಾಯಿ ಬದಲಾಯಿಸಿ ಅಡುಗೆಗೆ ಬಳಸ್ಕೋಬೇಕು. ಆ ರೀತಿ ಮಾಡಿದ್ರೆ ಲಕ್ಷ್ಮೀ ಅನುಗ್ರಹ ನಿಮ್ಮದಾಗುತ್ತೆ. ಶುಕ್ರವಾರ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿದ್ರೆ ಕೆಲಸದಲ್ಲಿ ವಿಘ್ನ ಉಂಟಾಗಲ್ಲ. ಸಪೋಟ ಹಣ್ಣು ನೈವೇದ್ಯವಾಗಿಟ್ರೆ ಮದುವೆ ಹಾಗೂ ಇತರೆ ಶುಭ ಕಾರ್ಯಗಳಲ್ಲಿ ಆತಂಕ ಉಂಟಾಗುವುದಿಲ್ಲ. ಬೇಗನೆ ಮದುವೆ ಕೂಡ ನಿಶ್ಚಯವಾಗುತ್ತೆ. ನೇರಳೆ ಹಣ್ಣು ನೈವೇದ್ಯವಾಗಿಟ್ರೆ ಏಳ್ನಾಟ್ ಶನಿದೋಷ ಹೊರಟು ಹೋಗುತ್ತೆ. ದ್ರಾಕ್ಷಿ ಹಣ್ಣು ನೈವೇದ್ಯವಾಗಿಟ್ರೆ ಮನೆಯಲ್ಲಿ ಸಿರಿ ಸಂಪತ್ತು ಅಧಿಕವಾಗುತ್ತೆ. ಸೀಬೆ ಹಣ್ಣು ನೈವೇದ್ಯವಾಗಿಟ್ರೆ ಅನಾರೋಗ್ಯ ಸಮಸ್ಯೆ ಹೊರಟು ಹೋಗುತ್ತೆ. ಅದೇ ರೀತಿ ದಾಂಪತ್ಯ ಜೀವನದಲ್ಲಿ ಎದುರಾಗೋ ಕಷ್ಟಗಳೆಲ್ಲ ಕೂಡ ತೊಲಗುತ್ತೆ. ದೇವರಿಗಿಟ್ಟ ನೈವೇದ್ಯ ಮನೆಯಲ್ಲಿರೋರು ಎಲ್ಲರೂ ಕೂಡ ಹಂಚಿಕೊಂಡು ತಿನ್ಬೇಕು. ಮನೆಯವರು ಮಾತ್ರ ಅಲ್ಲದೆ ಹೊರಗಿನವರೊಂದಿಗೂ ಕೂಡ ಪ್ರಸಾದ ಹಂಚಿಕೊಂಡು ತಿಂದ್ರೆ ಪೂಜೆ ಮಾಡಿದವ್ರಿಗೆ ಇನ್ನಷ್ಟು ಹೆಚ್ಚಿನ ಫಲ ದೊರಕುತ್ತೆ. ಹಿಂದೂ ಸಂಪ್ರದಾಯದ ಪ್ರಕಾರ ದೇವರಿಗೆ ಯಾವಾಗಲೂ ಕೂಡ ಸಿಹಿ ಪದಾರ್ಥ ಮಾತ್ರ ನೈವೇದ್ಯವಾಗಿ ಸಮರ್ಪಿಸಬೇಕು. ದೇವರಿಗೆ ನೈವೇದ್ಯ ಇಡುವಾಗ ಮೇಲೆ ನೀರು ಮೂರು ಬಾರಿ ಚಿಮುಕಿಸ್ಬೇಕು. ಹೊರಗಿಂದ ತಂದ ಪದಾರ್ಥಗಳನ್ನ ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬಾರದು. ಕೆಟ್ಟು ಹೋದ ಹಣ್ಣು ಅಥವಾ ಪದಾರ್ಥಗಳು, ಯಾವಾಗಲೂ ತಯಾರಿಸಿಟ್ಟಂತ ಸಿಹಿ ತಿನಿಸುಗಳು ನೈವೇದ್ಯಕ್ಕೆ ಬಳಸಬಾರದು. ನೈವೇದ್ಯ ಇಟ್ಟ ನಂತರ ಹಾರತಿ ತೆಗಿಬೇಕು. ದೇವರಿಗೆ ನೈವೇದ್ಯ ಇಟ್ಟವರು ಮಾತ್ರನೇ ಹಾರತಿ ಎತ್ತಬೇಕು. ನೈವೇದ್ಯ ಇಟ್ಟ ನಂತರ 5 ನಿಮಿಷ ದೇವರ ಕೋಣೆ ಬಾಗಿಲು ಮುಚ್ಚಿ ಅಲ್ಲಿಂದ ನೀವು ಹೊರಗಡೆ ಬರಬೇಕು. ಆಗ ದೇವರು ಆ ಪ್ರಸಾದ ತಿಂತಾರೆ ಅಂತ ಪಂಡಿತರು ಹೇಳ್ತಾರೆ. ಅದರ ನಂತರ ಆ ಪ್ರಸಾದ ನೀವು ನಿಮ್ಮ ಮನೆಯವರು ತಿಂದ್ರೆ ಎಷ್ಟೋ ಪುಣ್ಯ ಶುಭ ನಿಮ್ಮದಾಗುತ್ತೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.